ದುಃಖ ನಾವು ಅರ್ಥ ಮಾಡ್ಕೋಬೇಕು ಬೇರೆ ಬೇರೆ ಮಟ್ಟಗಳಲ್ಲಿರುತ್ತೆ ಆತ್ಮೀಯರು ಎಲ್ಲೋ ಸಾವನ್ನಪ್ಪಿದ್ರೆ ಅನುಭವಕ್ಕೆ ಬರುತ್ತೆ ಯಾಕಂದ್ರೆ ದೇಹದೊಳಗೆ ಒಂದಿಷ್ಟು ಪ್ರಕ್ರಿಯೆಗಳಾಗುತ್ತವೆ ಯಾಕಂದ್ರೆ ಯಾರನ್ನ ತಂದೆ ತಾಯಿ ಅಂತಿರೋ ಅವರು ಈ ದೇಹದ ಆಧಾರ ಇಬ್ಬರ ನಡುವೆ ತುಂಬಾ ಆಳವಾದ ನೆನಪುಗಳ ಸಂಪರ್ಕ ಇರುತ್ತೆ ಸಾವು ಅಂದ್ರೆ ನಿಮಗೆ ಲಭ್ಯರಿದ್ದವರು ಈಗಿಲ್ಲ ಅಂತ ಅಷ್ಟೇ ಒಂದು ಜೀವ ಹೊರಟು ಹೋಗಿದೆ ಅಂತ ನೀವು ಅಳ್ತಿಲ್ಲ ಬದುಕಿನ ಚಿತ್ರದಲ್ಲಿ ಒಂದು ಭಾಗವಾಗಿದ್ದವರು ಈಗ ಇಲ್ಲವಾಗಿರೋದು ನಿಮ್ಮಲ್ಲೊಂದು ಖಾಲಿತನವನ್ನು ಉಳಿಸಿ ಹೋಗುತ್ತೆ ಎಷ್ಟು ಹತ್ತಿರವಾಗಿದ್ರು ಅನ್ನೋದ್ರ ಮೇಲೆ ಅಷ್ಟು ದೊಡ್ಡ ಖಾಲಿತನವನ್ನು ಉಳಿಸಿ ಹೋಗುತ್ತೆ ನೀವು ನರಳುತ್ತಿರೋದು ಆ ವ್ಯಕ್ತಿಯ ಸಾವನ್ನಲ್ಲ ನೀವು ನರಳುತ್ತಿರೋದು ಅವರು ಜೀವನದಲ್ಲಿ ಉಳಿಸಿ ಹೋದ ಖಾಲಿತನವನ್ನ ಯಾರೋ ದೂರದ ಸಂಬಂಧಿ ಸ್ನೇಹಿತ ಅಥವಾ ಪರಿಚಯದವರು ಸತ್ತು ಹೋದ್ರೆ ಒಂದು ಗಂಟೆವರೆಗೆ ನೋವಾಗುತ್ತೆ ನಂತರ ಸರಿಯಾಗ್ತೀರಿ ಆದರೆ ತುಂಬಾ ಹತ್ತಿರದವರು ಸತ್ತಿದ್ರೆ ಒಂದು ದೊಡ್ಡ ಖಾಲಿತನವನ್ನು ಉಳಿಸಿ ಹೋಗ್ತಾರೆ ಈಗ ಸಮಸ್ಯೆ ಏನಂದ್ರೆ ನಿಮ್ಮೊಳಗಿನ ಈ ಖಾಲಿತನದಲ್ಲಿ ಕಳೆದು ಹೋಗ್ತೀರಿ ಇದು ಮೂಲಭೂತವಾಗಿ ನಾನೀಗ ಹೇಳೋದು ಆ ಪರಿಸ್ಥಿತಿಯಲ್ಲಿ ಇರೋರಿಗೆ ಕ್ರೂರ ಅನ್ನಿಸಬಹುದು ಆದರೆ ಅರ್ಥ ಮಾಡಿಕೊಳ್ಳಿ ನೀವು ಸಮಾಧಾನ ಹುಡುಕುತ್ತಿದ್ರೆ ಈಗ ತಾನೇ ಪ್ರೀತಿಪಾತ್ರರನ್ನ ಕಳೆದುಕೊಂಡವರು ಬಂದ್ರೆ ನಾನು ಕೂಡ ಅವರನ್ನು ಅಪ್ಪಿಕೊಂಡು ಭದ್ರತೆ ಒದಗಿಸಿ ಸ್ವಲ್ಪ ಸಮಾಧಾನ ಹೇಳ್ತೀನಿ ಆದರೆ ನೀವು ನಿರ್ಧರಿಸಬೇಕು ನಿಮ್ಮ ಜೀವನಕ್ಕೆ ಸಮಾಧಾನ ಬೇಕಾ ಅಥವಾ ಪರಿಹಾರ ಬೇಕಾ ಅಂತ ಯಾಕಂದ್ರೆ ಇವತ್ತು ಇವರು ಸಾಯ್ತಾರೆ ನಾಳೆ ಇನ್ನೊಬ್ಬರು ಸಾಯ್ತಾರೆ ನಾಡಿದ್ದು ನಾನೇ ಸಾಯಬಹುದು ಅದು ಮುಖ್ಯ ಅಲ್ಲ ಆದರೆ ಜನರು ಸಾಯ್ತಾ ಇರ್ತಾರೆ ಯಾಕಂದ್ರೆ ನಮಗೆ ಸಾವಿದೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ ನಾವೆಲ್ಲರೂ ಸಾಯ್ತೀವಿ ನಾವು ಮರಣಾಧೀನ ಅನ್ನೋದು ತಲೆಯಲ್ಲಿ ಮೊದಲು ಫಿಕ್ಸ್ ಆಗಬೇಕು ಹಾಗೇನೆ ದುಃಖ ನಾವು ಅರ್ಥ ಮಾಡ್ಕೋಬೇಕು ಬೇರೆ ಬೇರೆ ಮಟ್ಟಗಳಲ್ಲಿರುತ್ತೆ ಮಾನಸಿಕ ದುಃಖ ಇದೆ ಅವರ ಸಾವನ್ನ ಯೋಚನೆಗಳಲ್ಲಿ ಭಾವನೆಗಳಲ್ಲಿ ನರಳುತ್ತೀರಿ ಆದರೆ ನಿಮ್ಮ ದೇಹದೊಳಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಎಷ್ಟು ನೆನಪುಗಳನ್ನು ಕಟ್ಟಿಕೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಮಗು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯಾಗಿದ್ರೆ ಬಹಳ ನಿಕಟ ಸಂಬಂಧವಿದ್ರೆ ದೇಹದಲ್ಲಿ ಒಂದಿಷ್ಟು ಪ್ರಮಾಣದ ನೆನಪುಗಳಿರುತ್ತವೆ ನಾವಿದ್ದನ್ನ ಯೋಗ ಪರಂಪರೆಯಲ್ಲಿ ಋಣಾನುಬಂಧ ಅಂತೀವಿ ಅಂದ್ರೆ ದೇಹ ಒಂದು ಬಂಧವನ್ನ ಬೆಳೆಸಿಕೊಂಡಿದೆ ಮಾನಸಿಕ ಬಾಂಧವ್ಯ ಸಾಂಗತ್ಯ ಪ್ರೇಮ ಇತರ ಎಲ್ಲವನ್ನ ಮೀರಿದ್ದು ಸ್ವತಃ ದೇಹನೇ ಮಾಡಿಕೊಂಡಿದೆ ಅನೇಕರಿಗೆ ಅನುಭವಕ್ಕೆ ಬಂದಿರುತ್ತೆ ತಮ್ಮ ಪ್ರೀತಿಪಾತ್ರರು ಎಲ್ಲೋ ಸತ್ತಾಗ ಇನ್ನೂ ಸುದ್ದಿ ಸಿಕ್ಕಿಲ್ಲ ದಿಢೀರನೆ ಶಕ್ತಿಯೆಲ್ಲ ಕುಂದಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಆರೋಗ್ಯ ಹದಗೆಟ್ಟ ಹಾಗೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾರೆ ಆಮೇಲೆ ಕೆಲವು ಗಂಟೆ ಅಥವಾ ದಿನಗಳ ನಂತರ ಸುದ್ದಿ ಬರುತ್ತೆ ತೀರಿ ಹೋಗಿದ್ದಾರೆ ಅಂತ ಆದರೆ ಅದಕ್ಕೂ ಮೊದಲೇನೆ ಈ ಅನುಭವಗಳಾಗತ್ವೆ ಯಾಕಂದ್ರೆ ದೇಹದೊಳಗೆ ಕೆಲವು ಪ್ರಕ್ರಿಯೆಗಳಾಗತ್ವೆ ನೆನಪು ಬಿಡಿಸಿಕೊಳ್ಳೋಕೆ ನೋಡುತ್ತೆ ನಿಮಗೆ ಕುಸಿದು ಹೋದ ಹಾಗೆ ಅನ್ಸುತ್ತೆ ತಂದೆ ತಾಯಿ ಅಥವಾ ಮಕ್ಕಳ ಜೊತೆ ನಿಮ್ಮ ಋಣಾನುಬಂಧ ಅತ್ಯಂತ ಗಾಢವಾಗಿರುತ್ತೆ 21 ವರ್ಷಗಳಾಗುವವರೆಗೆ 21 ವರ್ಷ ದಾಟಿದ ಕೂಡಲೇ 4 ಇದು ಮೊದಲ ಭಾಗ ಯೋಗದಲ್ಲಿ ಒಂದು ಜೀವನ ಚಕ್ರ ಅಂದ್ರೆ 84 ವರ್ಷಗಳು ಮೊದಲ ಕಾಲು ಭಾಗ 21 21ರವರೆಗೆ ನೀವು ತಂದೆ ತಾಯಿನ ಕಳ್ಕೊಂಡ್ರೆ ಅಥವಾ 21ಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನ ಕಳೆದುಕೊಂಡ್ರೆ ನೋವು ಭಾವನಾತ್ಮಕವಾಗಿ ಮಾತ್ರ ಅಲ್ಲ ದೈಹಿಕವಾಗಿಯೂ ಇರುತ್ತೆ ದೇಹದಲ್ಲಿ ಅಭಿವ್ಯಕ್ತಿಗೊಳ್ಳುತ್ತೆ ಯಾಕಂದ್ರೆ ಗಾಢವಾದ ಋಣಾನುಬಂಧ ಇದೆ ಆದರೆ 21ರ ನಂತರ ಬಹುಪಾಲು ಇದು ಮಾನಸಿಕ ಮತ್ತು ಭಾವನಾತ್ಮಕವಾಗಿರುತ್ತೆ ಋಣಾನುಬಂಧ ಅಂದಾಗ ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ನರಳೋದ್ರ ಬಗ್ಗೆ ಹೇಳ್ತಿಲ್ಲ ದೈಹಿಕ ನೆನಪುಗಳ ಬಗ್ಗೆ ಹೇಳ್ತಿದ್ದೀವಿ ದೇಹಕ್ಕೆ ನೆನಪುಗಳಿವೆ ಯಾಕಂದ್ರೆ ತಂದೆ ತಾಯಿ ಅಂತ ಏನಂತೀರೋ ಅವರೇ ಈ ದೇಹದ ಆಧಾರ
ಇಬ್ಬರ ನಡುವೆ ಬಹಳ ಆಳವಾದ ನೆನಪುಗಳ ಸಂಪರ್ಕ ಇದೆ. ಇದು 21 ರವರೆಗೆ ಅತ್ಯಂತ ಗಾಢವಾಗಿರುತ್ತೆ. ಒಮ್ಮೆ ಅದನ್ನ ದಾಟಿದ್ರಿ ಅಂದ್ರೆ ದುರ್ಬಲವಾಗುತ್ತೆ. ಪೂರ್ತಿ ಹೋಯ್ತಾ? ಪೂರ್ತಿ ಹೋಗಿಲ್ಲ, ದುರ್ಬಲಗೊಂಡಿದೆ. ನಿಮಗೀಗ 42 ವರ್ಷಗಳು ಅಂದುಕೊಳ್ಳೋಣ. ಪುರುಷರಾಗಿದ್ರೆ ಈಗಲೂ ಸಾಕಷ್ಟು ದುಃಖಕರ ಋಣಾನುಬಂಧವನ್ನ ಹೊಂದಿದ್ದೀರಿ. ಆದರೆ ನೀವು 42 ವರ್ಷಗಳ ಮಹಿಳೆಯಾಗಿದ್ರೆ ನಿಮ್ಮ ಋಣಾನುಬಂಧ ಬಹುತೇಕ ನಗಣ್ಯ. ಇಲ್ಲ ಅಂತಲ್ಲ, ಇದೆ, ಆದರೆ ತುಂಬಾನೇ ಕಡಿಮೆ. ಹಾಗಾಗಿ ನಿಮ್ಮ ನರಳಾಟ ಹೆಚ್ಚು ಪಾಲು ಭಾವನಾತ್ಮಕ ಮತ್ತು ಮಾನಸಿಕವಾದದ್ದು. ಮಾನಸಿಕವಾಗಿ ಭಾವನಾತ್ಮಕವಾಗಿ ಸ್ಥಿರವಾಗಿದ್ರೆ ನಿರಾಯಾಸವಾಗಿ ನಿರ್ವಹಿಸ್ತೀರಿ. ಯಾಕಂದ್ರೆ ದೇಹದಲ್ಲಿ ಯಾವುದೇ ದೈಹಿಕ ಕ್ಷೋಭೆಗಳಿಲ್ಲ. ಆದರೆ ಒಂದು ವೇಳೆ ಗಂಡನನ್ನು ಕಳ್ಕೊಂಡ್ರೆ ಆ ಋಣಾನುಬಂಧ ದೈಹಿಕವಾಗಿ ನೋವನ್ನು ಕೊಡುತ್ತೆ. ಯಾಕಂದ್ರೆ ಅದು ಬೇರೆ ರೀತಿಯ ಋಣಾನುಬಂಧ. 7.5 ವರ್ಷಕ್ಕಿಂತ ಚಿಕ್ಕವರಿಗೆ ಅಷ್ಟೊಂದು ಋಣಾನುಬಂಧವನ್ನು ಹೊಂದಿರಲ್ಲ. ಅಪ್ಪ ಅಮ್ಮನಿಗೆ ಸಾಕಷ್ಟು ಋಣಾನುಬಂಧ ಇರಬಹುದು, ಆದರೆ ಮಗುವಿನಲ್ಲಿ ಹೆಚ್ಚು ಋಣಾನುಬಂಧ ಇರಲ್ಲ. ಕೇವಲ ಮಾನಸಿಕವಾದ ಕಾರಣಗಳಿಂದಲ್ಲ. 7.5 ವರ್ಷಗಳ ಕೆಳಗಿನ ಮಕ್ಕಳು ಹೆಚ್ಚು ನರಳಲ್ಲ, ದೈಹಿಕವಾಗಿಯೂ ಕ್ಷೋಭೆಗೆ ಒಳಗಾಗಲ್ಲ. ಪೋಷಣೆ ಸಿಗದೆ ನರಳಬಹುದು. ಅವರು ಅಂತಹ ಪರಿಸ್ಥಿತಿಗಳಲ್ಲಿದ್ದಾಗ, ನಾನು ಇವುಗಳ ಕಾರ್ಯವೈಖರಿಯ ವಿವರಗಳಿಗೆ ಹೋಗಲ್ಲ, ಆದರೆ ನೀವು 42 ವರ್ಷಗಳು ದಾಟಿದ ಮಹಿಳೆಯಾಗಿದ್ರೆ ಮತ್ತು ತಂದೆ ತಾಯಿನ ಕಳ್ಕೊಂಡ್ರೆ, ಇದಕ್ಕಾಗಿ ಈ ಸಂಸ್ಕೃತಿಯಲ್ಲಿ ಹೆಣ್ಣುಮಕ್ಕಳು ಕರ್ಮ ಮಾಡೋ ಅಗತ್ಯ ಇಲ್ಲ. Karma is done for the dead. ಕರ್ಮ ಮಾಡೋದು ಸತ್ತವರಿಗೆ. ನಿಮಗೆ ಅದರಲ್ಲಿ ಹೆಚ್ಚೇನಿಲ್ಲ, ಆದರೆ 21 ವರ್ಷಕ್ಕಿಂತ ಕಮ್ಮಿಯವರಾದರೆ ಅದನ್ನು ಮಾಡೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಸತ್ತವರಿಗೆ ಮತ್ತು ನಿಮಗೆ ಇಬ್ಬರಿಗೂ ಮುಖ್ಯ. ನಿಮಗೆ ತುಂಬಾ ಮುಖ್ಯ, ಏಕೆಂದರೆ ಸತ್ತವರು ಸತ್ತಾಗಿದೆ, ಏನಾಗುತ್ತೋ ಆಗುತ್ತೆ. ಆದರೆ ನಿಮ್ಮ ಜೀವನ ನಿರಂತರವಾಗಿ ಕ್ಷೋಭೆಗೊಳಗಾಗಬಹುದು. ಯಾಕಂದರೆ ದೈಹಿಕ ನೆನಪುಗಳಿವೆ, ಅದು ಬೇರೇನೇ ಮಟ್ಟದಲ್ಲಿ ಹಿಂಸೆ ಕೊಡುತ್ತೆ. ಮಾನಸಿಕವಾಗಿ ಭಾವನಾತ್ಮಕವಾಗಿ ಸ್ಥಿರವಾಗಿದ್ರೂ ನಿಮ್ಮೊಳಗೆ ಒಂದು ರೀತಿಯ ಹಿಂಸೆ ಆಗ್ತಿರುತ್ತೆ. ಇದರಿಂದ ಜೀವ ವ್ಯವಸ್ಥೆಯನ್ನು ಪುನಶ್ಚೇತನಗೊಳಿಸೋಕೆ ಯೋಗ ಪ್ರಕ್ರಿಯೆಗಳಿವೆ. ಒಂದು ದೊಡ್ಡ ವ್ಯವಸ್ಥೆನೇ ಇದೆ. ಯೋಗ ಕೇಂದ್ರದಲ್ಲಿ ಅದನ್ನು ಸಕ್ರಿಯವಾಗಿಟ್ಟಿದ್ದೀವಿ. ಪ್ರೀತಿಪಾತ್ರರನ್ನು ಕಳ್ಕೊಂಡವರಿಗೆ ಕೆಲವು ಪ್ರಕ್ರಿಯೆಗಳಿಂದ ದೈಹಿಕ ನೆನಪುಗಳನ್ನು ತೆಗೆದುಹಾಕ್ತೀವಿ. ಒಮ್ಮೆ ಅವುಗಳನ್ನು ತೆಗೆದ ಮೇಲೆ ಮಾನಸಿಕ ನರಳಾಟವನ್ನು ಬಹಳ ಸುಲಭವಾಗಿ ನಿಭಾಯಿಸಬಹುದು. ಸತ್ತವರಿಗೆ ಕ್ರಿಯಾಕರ್ಮಗಳನ್ನು ಹೇಗೆ ಮಾಡಬೇಕು? ಭೌತಿಕವಾಗಿ ನಿಮಗೆ ಏನು ಮಾಡೋಕೆ ಆಗದಿದ್ರೆ 3 ದಿನಗಳ ಅವಧಿಯ ಸಾಧನವನ್ನು ಮಾಡಬಹುದು. ಯಾಕಂದರೆ ಆಂತರಿಕವಾಗಿ ಮಾಡಬಹುದು. ಒಂದು ವಯಸ್ಸಿನ ನಂತರ ಬಹುಪಾಲು ಇದನ್ನು ಮಾಡುವುದು ಸತ್ತವರಿಗಾಗಿ. ಆದರೆ ಆ ಅಂಶನೂ ಇದೆ, ಪೂರ್ತಿ ಹೋಗಿಲ್ಲ. ಈ ದೇಹ ನಮ್ಮ ಪೋಷಕರಿಂದ ಪಡೆದುಕೊಂಡ ಆನುವಂಶಿಕ ಪ್ರಕ್ರಿಯೆಗಳಿಂದ ಯಾವತ್ತೂ ಸಂಪೂರ್ಣವಾಗಿ ಮುಕ್ತ ಅಲ್ಲ. ಅದನ್ನು ಮೀರೋದಿಕ್ಕೆ ದಾರಿ ಇದೆ, ಆದರೆ ನಾವು ಸಂಪೂರ್ಣವಾಗಿ ಮುಕ್ತರಲ್ಲ. ದೇಹ ನಿರ್ದಿಷ್ಟ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ 3 ದಿನಗಳ ಕಾಲ ಪ್ರತ್ಯೇಕವಾಗಿ ಕೂತು ಒಂದು ರೀತಿಯ ಸಾಧನ ಮಾಡಬಹುದು. ಏನೂ ಗೊತ್ತಿಲ್ಲ ಅಂದರೆ ಆಂ ನಮ ಶಿವಾಯ ಮಹಾಮಂತ್ರನ ತೀವ್ರತೆಯಲ್ಲಿ ಜಪಿಸಿ. 3 ದಿನಗಳವರೆಗೆ ಎಷ್ಟು ಸಾಧ್ಯನೋ ಅಷ್ಟು, ದಿನಕ್ಕೆ ಕನಿಷ್ಠ 4-4.5 ಗಂಟೆ ಮಾಡಿದರೆ ನೀವು ಚಿಂತಿಸಬೇಕಾಗಿಲ್ಲ. ಯಾಕಂದರೆ ಸೂಕ್ಷ್ಮವಾದ ಸಮಯ, ಅದರಿಂದಾಚೆಗೆ ಬರೋದು ಒಳ್ಳೆಯದು ಕೂಡ. ಆದರೆ ಈಗ ಸಾವು, ಸಂಸ್ಕಾರ, ಸಾವಿನ ನಂತರ ಮಾಡೋ ಕಾರ್ಯಗಳೆಲ್ಲ ಸಾಮಾಜಿಕ ಅಸಂಬದ್ಧಗಳಾಗಿವೆ. ಮನೆಗೆ ಜನರನ್ನು ಕರೆಸಬೇಕು, ಅವರನ್ನು ಉಪಚರಿಸಬೇಕು, ಊಟ ಹಾಕಿಸಬೇಕು. ಪಾಶ್ಚಾತ್ಯ ದೇಶಗಳಲ್ಲಿ ಇದು ದೊಡ್ಡ ಸಂಗತಿ, ನಮ್ಮಲ್ಲೂ ಕೂಡ ಒಂದಿಷ್ಟು ಬೆಳಕೊಂಡು ಬರ್ತೀವಿ. ಸಮಾಜದಿಂದ ಈ ಅಸಂಬದ್ಧಗಳಿಂದ ಹೊರಬಂದು ಪ್ರತ್ಯೇಕವಾಗಿ ಸಮಯ ಕಳೆಯೋದು ಉತ್ತಮ. ಜೀವನದಲ್ಲಿ ತುಂಬಾ ಮುಖ್ಯವಾದವರು ತೀರಿ ಹೋದಾಗ
ಗಮನ ಬೇರೆಡೆ ತಿರುಗಿಸೋಕೆ ಅಂತ ಸಾಮಾಜಿಕ ಸಂಕೇತಗಳನ್ನು ಮಾಡೋ ಬದಲು ನಿಮಗಾಗಿ ಏನಾದರೂ ಮಾಡ್ಕೊಳ್ಳೋದು ಮುಖ್ಯ. ಸಾಮಾಜಿಕ ಸಂಕೇತಗಳಂದ್ರೆ ಜನರು ದುಃಖವನ್ನು ನಿಭಾಯಿಸೋದು ಹೇಗಂದ್ರೆ ಸಿನಿಮಾಗೆ ಹೋಗೋಣ, ಪುಸ್ತಕ ಓದೋಣ, ಟಿವಿ ನೋಡೋಣ ಅಂತ. ಗಮನ ಬೇರೆಡೆ ಹರಿಸಬೇಡಿ. ನಮ್ಮೊಳಗೆ ಸಮಸ್ಯೆ ಇದ್ದಾಗ ಅದನ್ನು ನಿಭಾಯಿಸಬೇಕಷ್ಟೇ. ಗಮನ ಭಂಗ ಮಾಡೋಕೆ ನೋಡಬೇಡಿ, ಅದು ಪರಿಹಾರ ಅಲ್ಲ.